ಉಡುಪಿದ ವಿಷಯ ಬೇರೆ, ಉಡುಪಿದ ಸಬ್ಜೆಕ್ಟೇ ಬೇರೆ, ಕುಂದಾಪುರ ಸಬ್ಜೆಕ್ಟೇ ಬೇರೆ. ಬಂಡಾರಕ ಸ್ಮಂಗಲಾಪುರ ಕಾಲೇಜಿನಲ್ಲಿ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಅವತ್ತಿಂದ ನಿನ್ನೆವರೆಗೂ ಕೂಡ ಅಲ್ಲಿ ಅವಕಾಶ ಕೊಡ್ತಾ ಇದ್ರು, ಅವರು ತಲೆಗೆ ವಸ್ತು ಹಾಕ್ತಾ ಹೋಗ್ತಾ ಇದ್ರು. ಇದರಲ್ಲಿ ಒಂದು ಈಗ ಸಡನ್ ಆಗಿ ಈಗ ಉಡುಪಿ ಇದು ಒಂದು ತಿಂಗಳಾದರೂ ಕೂಡ ಸರ್ಕಾರ ಸ್ಪಷ್ಟವಾದ ತೀರ್ಮಾನ ಕೊಡಲಿಲ್ಲ, ಮೌನ ವಹಿಸಿದೆ. ಮತ್ತೆ ಕುಂದಾಪುರ ಪಿ ಯು ಬೋರ್ಡ್ ಸ್ಕೂಲಲ್ಲಿ ಕೂಡ ಅದು ಎರಡು ದಿವಸ ಮುಂಚೆ ಸ್ಟಾರ್ಟ್ ಆಯಿತು, ಅಲ್ಲಿ ಹೋಗಿ ಪ್ರಿನ್ಸಿಪಲ್ ಈಗ ಬಂದ್ ಮಾಡಿದ್ದಾರೆ. ನಿನ್ನೆ ಭಂಡಾರಕರ್ ಕಾಲೇಜಿನ ಡಿಗ್ರಿ ಕಾಲೇಜಿನಲ್ಲಿ ಈ ಒಂದು ಪರಂಪರೆ ಆ ಮಕ್ಕಳ ಹೆತ್ತವ್ರು ಕೂಡ ಆಗ್ತಾ ಹೋಗ್ತಿದ್ರು. ಹೌದು, ಭಂಡಾರಕರ್ ಕಾಲೇಜ್ ಬಿ ಪಿ ಅಂದ್ರೆ. ಸೊ ಆದ ಕಾರಣ ಇಲ್ಲಿ ಏನಿದೆ, ಹಿಂದಿಂದ ಬಂದದಂತೇಳಿ ಸರ್ಕಾರ ಎಲ್ಲ ಮೌನವಾಗಿದೆ, ನೋಡ್ತಾ ಇದ್ರು. ಇದು ಆಗ್ಬೇಕಂತ ಇದೆ ಶಾಲೆಯಲ್ಲಿ ಕೂಡ ಕೋಮುವಾದ ಸ್ಪ್ರೆಡ್ ಮಾಡ್ಲಿಕ್ಕೆ ಅವರು ಸರ್ಕಾರದ ಒಂದು ಬ್ಯಾಕ್ ಗ್ರೌಂಡ್ ಇದೆ. ವೈಕಲ್ ಸರ್ಕಾರ ಒಂದೂವರೆ ತಿಂಗಳ ಯಾಕೆ ಮೌನ ಇದೆ, ಯಾಕೆ ಸ್ಟ್ರಿಕ್ಟ್ ಆಗಿ ಒಂದು ಇಂಡಿಕೇಶನ್ ಕೊಡೋದಿಲ್ಲ, ಕೊಡಲೇ ಇಲ್ಲ. ಮತ್ತೆ ಏನಿವತ್ತು ಬಿ ಜೆ ಪಿ ಅವರು ಎಂ ಎಲ್ ಎ ಹೇಳ್ತಾರೆ, ಅದು ಕೇಸ್ ಹಾಕೊಂಡು ಬರ್ತಾರೆ. ಸೊ ಎಲ್ಲಿಗೆ ಸಿ ಹಿಜಾಬ್ ಶಿರವಸ್ ತಲೆ ಮುಗಿಯೋತ್ತು, ಅದು ಇಸ್ಲಾಂ ಅಲ್ಲಿ ಒಂದು ರಿಲಿಜಿಯಸ್ ಎಸೆನ್ಷಿಯಲ್, ಅದು ಕಡ್ಡಾಯವಾಗಿದೆ. ಇದರಲ್ಲಿ ಇಲ್ಲಿ ಯಾವ ಇದರಲ್ಲಿ ಕಡ್ಡಾಯ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಮತ್ತೆ ಇಲ್ಲಿ ತನಕ ಇರಲಿಲ್ಲ, ಇದನ್ನು ಕೂತ್ಕೊಂಡು ಚರ್ಚೆ ಮಾಡುವಂತ ವ್ಯವಸ್ಥೆ ಕೊಡಿಯೋತ್ತು ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರ ಅದನ್ನು ಮಾಡ್ಬೇಕಲ್ಲ. ಯಾರು ಎರಡು ಮಧ್ಯದಲ್ಲಿ ಇವತ್ತು ಮಕ್ಕಳನ್ನು ಸ್ವಂತ ಮಕ್ಕಳನ್ನು ಎಣಿಸಿಕೊಂಡು ನೋಡಿದರೆ ಹೆತ್ತವರು ಬಹುಶಃ ಅದು ನಮ್ಮ ಮಕ್ಕಳಿಗೆ ಕಲಿಸುವ ಭಾವಿತ ಸಂಸ್ಥೆ ನೋಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತದೆ. ಇದು ಹೊರಗಿನವರು ರಾಜ್ಯಕ್ಕೆ ಮಾಡೋಕ್ಕೆ ಸಂದರ್ಭ ಬಂದಿದ್ದು ಮತ್ತೆ ಬಿಗಡಿಸುವ ಪರಿಸ್ಥಿತಿ. ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು. ವೈ ಗೌರ್ಮೆಂಟ್ ಇಸ್ ಸೈಲೆಂಟ್? ಉದ್ದೇಶ ಏನು? ಆಗಲಿ ಎಲ್ಲ ಕಡೆ ಆಗಲಿ ಅಂತೇಳಿ ಇವತ್ತು ಕುಂದಾಪುರ ಆಗ್ತದೆ. ಸೊ ಆದ ಕಾರಣ ಗೌರ್ಮೆಂಟ್ ಇವತ್ತೇ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡಲಿಕ್ಕೆ ಹೇಳಬೇಕು, ಯಾವ್ಯಾವ ಕಾಲೇಜ್ ಇದೆ ಈಗಿರ್ತದೆ, ಮತ್ತೆ ವಿಲ್ಟೆ ಕಂಡೀಷನ್ ಅಂತೇಳಿ. ನಾನು ಇನ್ನೊಂದು ಕಡೆ ಬರ್ತದೆ, ನಾಳೆ ಬೆಂಗಳೂರಲ್ಲಿ ಬರ್ತದೆ, ನಾಳೆ ಮಂಗಳೂರಲ್ಲಿ ಬರ್ತದೆ. ವೈಕಾಂಡ ಸರ್ಕಾರ ಗಂಭೀರವಾಗಿ ವೈದ್ಯರ ಕ್ವಾಯಿಟ್ ಯಾವ ಒಂದು ಗಲಭೆ ನಿಲ್ಲಿಸಬಹುದು? ಸ್ಟೂಡೆಂಟ್ಸ್ ಎದ್ದು ನಿಂತರೆ ಯಾವ ಸರ್ಕಾರ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ.